ನೋಡು ಈಗಲೂ ಸಿರಿ ನಮ್ ಜೊತೆಗೆ ಇದ್ದಾಳೆ, ಆದ್ರೂ ನಮ್ ಜೊತೆಗೆ ಇದ್ದಾಳೆ. ತಾಯಿಯಾಗಿ ನೀನೇನ್ ಕರ್ತವ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನೆಲ್ಲ ಮಾಡು. ಈಗ್ಲೂ ಏನೂ ಆಗಿಲ್ಲ. ಹೌದು ಅಕ್ಕ, ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಮಾಡಿದ ಪುಣ್ಯದ ಫಲನೆ ಆ ದೇವ್ರು ನಿನ್ ಮಕ್ಕಳನ್ನ ಉಳಿಸ್ಕೊಟ್ಟಿದ್ದಾನೆ. ನಂಬ್ಕೋಬೇಡ ಅಕ್ಕ, ಇಲ್ಲ ಚಿನ್ನು, ಇದು ನಾನ್ ಮಾಡಿದ ಪುಣ್ಯದ ಫಲದಿಂದ ಅಲ್ಲ, ನೀವ್ಗಳು ಮಾಡಿದ ಪುಣ್ಯದಿಂದ ನನ್ ಮಕ್ಕಳು ಉಳ್ಕೊಂಡಿದ್ದಾರೆ, ನಾನ್ ಉಳ್ಕೊಂಡಿದ್ದೀನಿ. ಆದ್ರೆ ನಾನು ಆ ಪಾಪಿ ಕೊಂಬುದನ್ನ ಮನೆ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಷ್ಟು ಈಸಿಯಾಗಿ ಅವಳು ಮಾಡಿರೋ ಪಾಪಗಳನ್ನೆಲ್ಲ ನಾನು ಕ್ಷಮಿಸ್ಬಿಟ್ನಲ್ಲ. ಅವಳು ಮಾಡಿರೋ ಕೆಲ್ಸನಾದ್ರೂ ಕ್ಷಮಿಸೋಂತ ಕೆಲ್ಸನ, ಎಂತ ದಡ್ಡಿ ನಾನು. ಸಿರಿ ಕುಮುದಮ್ಮ ಒಳ್ಳೆಯವರು, ನನಗೆ ಊಟ ಮಾಡಿಸ್ತಿದ್ರು, ಮಲಗಿಸ್ತಿದ್ರು, ಆಟ ಆಡಿಸ್ತಿದ್ರು ಅಂತ ಹೇಳಿದಾಗ ಅವ್ರು ಒಳ್ಳೆಯವರು, ಆದ್ರೆ ನನ್ನ ಮನೆಯವರೆಲ್ಲ ಯಾಕೆ ಅವಳನ್ನ ರಾಕ್ಷಸಿ ತರ ನೋಡ್ತಿದ್ದಾರೆ ಅಂತ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ಆದ್ರೆ ಅವಳು ಆ ಪಾಪಿ, ನನ್ನ ಮಗುನ 2 ವರ್ಷ ನರಳಿಸಿದಾಳೆ. ಇಲ್ಲ, ಇನ್ ಮುಂದೆ ನನ್ನ ಮಗು ಮೇಲೆ ಅವಳು ನೆರಳು ಬೀಳ್ದಿರ ಹಾಗೆ ನಾನು ನೋಡ್ಕೊಳ್ತೀನಿ. ಗೊಂಬೆ, ಯಾರನ್ನು ತಪ್ಪಾಗಿ ಅಳಿಬಾರ್ದು ಗೊಂಬೆ. ಇದಕ್ಕೆ ಮುಂಚೆ ನೀನು ಒಂದು ಮಾತು ಹೇಳಿದ್ಯಲ್ಲ, ಅದು ನಿಜವಾಗ್ಲೂ ಸತ್ಯ. ತಪ್ಪು ಮಾಡಿದವರು ಯಾವಾಗಲೂ ಕೆಟ್ಟವರಾಗಿರಲ್ಲ, ಅವ್ರಿಗೆ ಬದಲಾಗಕ್ಕೆ ಒಂದು ಅವಕಾಶ ಕೊಡಬೇಕು. ಚಿಕ್ಕಪ್ಪ, ನೀವು ಈ ಮಾತನ್ನು ಹೇಳ್ತಿದ್ದೀರ. ನಾನು ಅವಳನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದಾಗ ಇವರೆಲ್ಲ ನನ್ನ ಮಾತು ಕಟ್ಬಿದ್ದು ಅವಳನ್ನ ಮನೆ ಒಳಗೆ ಕರ್ಕೊಂಡ್ರು. ನೀವೊಬ್ರೆ ಸತ್ಯನ ಹೇಳಿ ಅವಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಸಹಾಯ ಮಾಡಿದ್ರಿ. ಈಗ ನೀವೇ ಅವಳ ಪರವಾಗಿ ಮಾತಾಡ್ತಿದ್ದೀರಾ? ಗೊಂಬೆ, ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅನ್ನೋದನ್ನ ನಾವು ನೋಡೋ ನೋಟದ ಮೇಲೆ ನಿರ್ಧಾರ ಮಾಡಿಬಿಡ್ತೀವಿ. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದನ್ನೇ ಫೈನಲ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದರಿಂದ ಆಚೆ ಏನಾಗಿರುತ್ತೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಏನಿದು, ಒಗಟಾಗಿ ಮಾತಾಡ್ತಿದ್ದೀರಾ? ಅಲ್ಲ ಗೊಂಬೆ, ಸಿರಿ ಕುಮುದನ ಅಮ್ಮ ಅಂತ ಕರೀತಾಳೆ, ಇನ್ ಯಾವತ್ತೂ ಆ ರೀತಿ ಕರಿಬೇಡ ಅಂತ ಹೇಳ್ತೀನಿ ಅವಳಿಗೆ. ಹೋಗ್ಲಿ ಬಿಡು ಗೊಂಬೆ, 2 ವರ್ಷ ಸಿರಿ ನೋಡ್ಕೊಂಡಿದ್ದಾಳೆ. ಮಮ್ಮಿ, ಅವಳು ನೋಡ್ಕೊಂಡಿಲ್ಲ, ನರಳಿಸಿದಾಳೆ.